ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ವಿಸ್ಮಯ ಜಗತ್ತು 777. ಓಕೆ ಫ್ರೆಂಡ್ಸ್, ನೀವು ನಂಬಲಾಗದ ಅನೇಕ ವಿಷಯಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ನಿಮ್ಮ ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಒಂದು ಲೈಕ್ ನಿಂದಾಗಿ ಇನ್ನೂ ಹೆಚ್ಚು ಜನರಿಗೆ ವಿಡಿಯೋವನ್ನು ತಲುಪಿಸಲು ಯೂಟ್ಯೂಬ್ ಸಹಾಯ ಮಾಡುತ್ತೆ. ಇನ್ಯಾಕ್ ತಡ, ಲೆಟ್ಸ್ ಗೆಟಿಂಗ್ ಟು ದ ವಿಡಿಯೋ. ನಂಬರ್ 1, ಚೈನಾದಲ್ಲಿ ಎಲ್ಲಾ ವಸ್ತುಗಳ ಬೆಲೆ ತುಂಬಾ ಕಮ್ಮಿ ಇರುತ್ತೆ. ಅಲ್ಲಿ ಒಬ್ಬರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕು ಅಂದ್ರೆ ತುಂಬಾನೇ ದುಬಾರಿ ಆಗಿರುತ್ತೆ. ನಿಮ್ಮ ಆಸ್ತಿಯನ್ನು ಮಾರ್ಕೋಬೇಕು, ಅಷ್ಟು ದುಬಾರಿ ಆಗಿರುತ್ತೆ. ಇದರಿಂದ ತುಂಬಾ ಹೆಣ್ಣು ಮಕ್ಕಳು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿಕೊಳ್ಳಲು ಚೈನಾದಿಂದ ಸೌತ್ ಕೊರಿಯಾಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಸೌತ್ ಕೊರಿಯಾದಲ್ಲಿ ಪ್ಲಾಸ್ಟಿಕ್ ಸರ್ಜರಿಯನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದರೆ ಇಲ್ಲಿ ಒಂದು ತುಂಬಾ ದೊಡ್ಡ ಸಮಸ್ಯೆ ಇದೆ. ಈ ರೀತಿ ಪ್ಲಾಸ್ಟಿಕ್ ಸರ್ಜರಿಗಾಗಿ ಸೌತ್ ಕೊರಿಯಾಗೆ ಹೋದವರು ಮತ್ತೆ ಚೈನಾಗೆ ಹಿಂತಿರುಗಿ ಬರಲು ಸಾಧ್ಯವಾಗುತ್ತಿಲ್ಲವಂತೆ. ಯಾಕೆಂದ್ರೆ ಮೊದಲು ಪಾಸ್ಪೋರ್ಟ್ ನಲ್ಲಿರುವ ಫೋಟೋಗೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ ನಂತರ ಇರುವ ಮುಖಕ್ಕೂ ಹೋಲಿಕೆಗಳು ಇಲ್ಲದಿರುವ ಕಾರಣ ಏರ್ಪೋರ್ಟ್ ಚೆಕಿಂಗ್ ನಲ್ಲಿ ತಡೆದು ನಿಲ್ಲಿಸುತ್ತಾ ಇದ್ದಾರೆ. ಇದರಿಂದ ಅವರಿಗೆ ತುಂಬಾನೇ ಸಮಸ್ಯೆಗಳು ಉಂಟಾಗ್ತಿದೆ ಅಂತೆ. ನಂಬರ್ 2, ಈಗ ವಾಹನಗಳಿಂದ ಎಷ್ಟು ಏರ್ ಪೊಲ್ಯೂಷನ್ ಆಗ್ತಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ಇದೆಲ್ಲವನ್ನು ಓವರ್ಕಮ್ ಮಾಡಲು ಹುಂಡೈ ಕಂಪನಿ ಒಂದು ಹೊಸ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುತ್ತಾ ಇದೆ. ಅದೇನಂದ್ರೆ ಹುಂಡೈ ನೆಕ್ಸೋ ಎಂಬ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಎಂಬ ಎಲೆಕ್ಟ್ರಿಕ್ ಕಾರನ್ನ ಬಿಡುಗಡೆಗೆ ತಯಾರಿಗೊಳಿಸುತ್ತಿದೆ. ಈ ಒಂದು ಕಾರು ಯಾವುದೇ ಪೊಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡುವುದಿಲ್ಲ, ಕೇವಲ ಪ್ಯೂರ್ ವಾಟರ್ ವೇಪರ್ ಅನ್ನ ಮಾತ್ರ ರಿಲೀಸ್ ಮಾಡುತ್ತೆ. ಈ ಕಾರ್ನಲ್ಲಿ ಅಡ್ವಾನ್ಸ್ ಏರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಇದೆ. ಈ ಕಾರನ್ನು ಡ್ರೈವ್ ಮಾಡುತ್ತಿರುವಾಗ ಬೇರೆ ಗಾಡಿಗಳಿಂದ ಬರುವ ಪೊಲ್ಯೂಷನ್ ಅಂದರೆ ಹೊಗೆಯನ್ನ ತನ್ನತ್ತ ಸೆಳೆದುಕೊಂಡು ಅದನ್ನು 99.9% ಅಷ್ಟು ಶುದ್ಧಿಗೊಳಿಸುತ್ತದೆ. ಈ ರೀತಿಯಾಗಿ ನೆಕ್ಸೋ ಕಾರ್ ರಸ್ತೆಯಲ್ಲಿ ಹೋಗುತ್ತಿರುವಾಗ ಪ್ರತಿ ಗಂಟೆಗೆ ಸುಮಾರು 26 ಲೀಟರ್ ಗಾಳಿಯನ್ನ ಶುದ್ಧಿಗೊಳಿಸುತ್ತದೆ. ಇದು 40 ಜನ ಒಂದು ಗಂಟೆಗೆ ಉಸಿರಾಡುವ ಗಾಳಿಗೆ ಸಮಾನ. ಇಂತಹ 10,000 ನೆಕ್ಸೋ ಕಾರ್ಗಳು ರೋಡ್ ಮೇಲೆ ಪ್ರಯಾಣಿಸುತ್ತಿರುವಾಗ ಶುದ್ಧಿ ಆಗುವ ಗಾಳಿ 6 ಲಕ್ಷ ಮರಗಳಿಂದ ಬರುವ ಗಾಳಿಗೆ ಸಮವಾಗುತ್ತಂತೆ. ಒಂದು ಸಾಮಾನ್ಯ ಪ್ಯಾಸೆಂಜರ್ ವಾಹನ ಸುಮಾರು ಒಂದು ವರ್ಷಕ್ಕೆ 4.6 metric tons ಅಷ್ಟು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ. ಆದರೆ 6 ಮರಗಳು ಇಡೀ ಪೂರ್ತಿ ತನ್ನ ಜೀವನಾವಧಿಯಲ್ಲಿ ಸುಮಾರು 1 ton ಅಷ್ಟು ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನು ತನ್ನತ್ತ ಸೆಳೆದುಕೊಳ್ಳುತ್ತೆ. ನೀವೇ ತಿಳಿದುಕೊಳ್ಳಿ ನಾವು ಎಷ್ಟು ಪೊಲ್ಯೂಷನ್ ಉಂಟು ಮಾಡುತ್ತಿದ್ದೇವೆ ಅಂತ. ಇದರಿಂದ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಗ್ಲೋಬಲ್ ವಾರ್ಮಿಂಗ್ ಕೂಡ ಉಂಟಾಗುತ್ತದೆ. ಇಂತಹ ಕಾಲಘಟ್ಟದಲ್ಲಿ ನೆಕ್ಸೋದಂತಹ ಕಾರುಗಳು ನಮ್ಮ ಪ್ರಪಂಚಕ್ಕೆ ತುಂಬಾನೇ ಮುಖ್ಯ. ಈಗಿರುವ ಪರಿಸ್ಥಿತಿಯಲ್ಲಿ ಈ ರೀತಿಯ ಟೆಕ್ನಾಲಜಿಗಳು ಮುಂದುವರಿಯಬೇಕು, ಅಂದರೆ ಪರಿಸರಕ್ಕೆ ಸಪೋರ್ಟ್ ಮಾಡುವ ರೀತಿಯಲ್ಲಿಯೇ ಟೆಕ್ನಾಲಜಿ ಮುಂದುವರಿಯುತ್ತಾ ಸಾಗಬೇಕು. ಸೊ ಫ್ರೆಂಡ್ಸ್, ಇದರಿಂದಾಗಿ ನಮ್ಮ ಪರಿಸರವನ್ನು ಹಾಳು ಮಾಡದೇ ಇರುವಂತಹ ವಸ್ತುಗಳನ್ನು ಬಳಕೆ ಮಾಡಬೇಕು. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಒಂದಾದರೂ ಗಿಡ ನೆಟ್ಟಿ ಬೆಳೆಸಿದರೆ ಅದು ನಮ್ಮನ್ನು ಉಳಿಸುತ್ತದೆ ಎಂಬುದು ನನ್ನ ಆಶಯ. ನಮ್ಮ ಪರಿಸರವನ್ನು ಉಳಿಸಲು ನೀವೆಲ್ಲ ಕೈ ಜೋಡಿಸುತ್ತೇವೆ ಎಂದಾದರೆ ಒಂದು ಲೈಕ್ ಮಾಡಿ. ನಂಬರ್ 3, ನಮ್ಮ ಪ್ರಪಂಚ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಸೂಪರ್ ಕಂಪ್ಯೂಟರ್ಗಳನ್ನು ತಯಾರಿ ಮಾಡೋದಕ್ಕೆ ಅಂತರಿಕ್ಷವನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಈ ರೀತಿಯಾಗಿ ತುಂಬಾ ಟೆಕ್ನಾಲಜಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಮುಖ್ಯ ಕಾರಣ ಮಾನವನ ಮೆದುಳು. ಹೌದು, ಮಾನವನಿಗೆ ಬುದ್ಧಿ ಇಲ್ಲ ಎಂದಿದ್ರೆ ಈ ಪ್ರಪಂಚ ಇಷ್ಟೊಂದು ಅಭಿವೃದ್ಧಿ ಆಗ್ತಾನೆ ಇರಲಿಲ್ಲ, ಅದೇ ರೀತಿ ಇಷ್ಟೊಂದು ಪೊಲ್ಯೂಷನ್ ಕೂಡ ಆಗ್ತಾ ಇರಲಿಲ್ಲ ಅನ್ನಿಸ್ತದೆ ಅಲ್ವಾ? ಆದರೆ ಮಾನವನಿಗೆ ಇಷ್ಟು ಬುದ್ಧಿ ಬರಲು ಅತ್ಯಂತ ಮುಖ್ಯ ಕಾರಣ ಯಾವುದು? ಅದೇ ಬೆಂಕಿ. ಅರೆ, ಬೆಂಕಿಗೂ ಮನುಷ್ಯನಿಗೂ ಸಂಬಂಧ ಹೇಗೆ ಬರುತ್ತೆ ಎಂದು ನೀವೆಲ್ಲ ಕೇಳಬಹುದು, ಆದರೆ ಇದು ಸತ್ಯ. ಅದರ ಬಗ್ಗೆ ಕೊಂಚ ವಿವರಣೆಯನ್ನು ಕೊಡ್ತೀವಿ ನೋಡಿ. ಮಾನವ ಬೆಂಕಿಯನ್ನು ತಯಾರಿಸಿಲ್ಲ, ಆದರೆ ಬೆಂಕಿಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿದಿದ್ದೆ ಮಾನವನ ಮೊದಲ ಗೆಲುವು. ಪ್ರಾರಂಭದಲ್ಲಿ ಈ ಬೆಂಕಿಯನ್ನ ಚಳಿಗಾಗಿ ಹಾಗೂ ಪ್ರಾಣಿಗಳಿಂದ ತನ್ನವರನ್ನು ರಕ್ಷಿಸಿಕೊಳ್ಳಲು ಆದಿಮಾನವರು ಇದನ್ನು ಬಳಕೆ ಮಾಡುತ್ತಿದ್ದರು. ಆದರೆ ಹಸಿ ಮಾಂಸವನ್ನು ತಿನ್ನುವ ಆದಿಮಾನವರಿಗೆ ಆಕಸ್ಮಿಕವಾಗಿ ಬೆಂಕಿಯಲ್ಲಿ ಸುಟ್ಟ ಮಾಂಸವು ಸಿಕ್ಕಿ ಅದನ್ನು ತಿಂತಾನೆ. ಅದೇ ರೀತಿ ಅದು ತುಂಬಾ ಮೃದುವಾಗಿ ಹಾಗೂ ರುಚಿಕರವಾಗಿ ಇರುತ್ತೆ, ಹಾಗೆಯೇ ಸುಲಭವಾಗಿ ಜೀರ್ಣವಾಗುತ್ತೆ. ಈ ರೀತಿ ಯಾವಾಗ ಆದಿಮಾನವರು ಆಹಾರವನ್ನು ಬೇಯಿಸಿ ತಿನ್ನಲು ಪ್ರಾರಂಭ ಮಾಡುತ್ತಾರೋ ಆಗಿನಿಂದಲೇ ಮಾನವನ ಅಭಿವೃದ್ಧಿಯು ಕೂಡ ಆರಂಭವಾಗುತ್ತದೆ. ಈ ರೀತಿಯಾಗಿ ಆಹಾರವನ್ನು ಬೇಯಿಸುವುದರಿಂದ ಆಹಾರದಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಸತ್ತು ಹೋಗೋದು ಹಾಗೂ ಆಹಾರವು ಮೃದುವಾಗಿ ರುಚಿಕರವಾಗಿ ಬದಲಾಗ್ತಿತ್ತು. ಈ ರೀತಿ ಬೇಯಿಸಿ ತಿನ್ನುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ದೇಹದಲ್ಲಿ ಸೇರ್ಕೋತಿತ್ತು. ಇದರಿಂದ ಮೆದುಳಿನಲ್ಲಿರುವ ನ್ಯೂರಾನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ.
ಇದೇ ನೋಡಿ ಮಾನವನು ಅಭಿವೃದ್ಧಿ ಆಗೋದಕ್ಕೆ ಮೊಟ್ಟ ಮೊದಲ ಪ್ರಯೋಗ. ನೀವು ಗಮನಿಸಿದರೆ ಬೇರೆ ಯಾವ ಜೀವಿಯು ಕೂಡ ಆಹಾರವನ್ನು ಬೇಯಿಸಿ ತಿನ್ನೋದಿಲ್ಲ. ಇದೇ ಮಾನವನು ಬೇರೆ ಜೀವಿಗಳಿಂದ ಬೇರೆಯಾಗೋದಕ್ಕೆ, ಇಷ್ಟು ಬುದ್ಧಿವಂತನಾಗೋದಕ್ಕೆ ಇದೇ ಮುಖ್ಯ ಕಾರಣ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ನಂಬರ್ 4, ಚಕ್ರ. ಮಾನವನು ಇಷ್ಟೊಂದು ಟೆಕ್ನಾಲಜಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅತ್ಯಂತ ಮುಖ್ಯ ಕಾರಣ ಚಕ್ರ. ಈಗ ವಿದ್ಯುತ್, ಮೋಟಾರ್ಗಳು, ರೈಲುಗಳು, ಸ್ಯಾಟಲೈಟ್ಸ್, ರಾಕೆಟ್ಸ್, ಈ ರೀತಿ ಯಾವ ರಂಗದಲ್ಲಿ ನೋಡಿದ್ರು ಚಕ್ರ ಖಂಡಿತವಾಗಿ ಇದ್ದೇ ಇರುತ್ತೆ. ಇದು ಇಲ್ಲದೆ ಯಾವ ಕೆಲಸವೂ ನಡೆಯೋದಿಲ್ಲ. ಆದರೆ ಇಂತಹ ಅದ್ಭುತವಾದ ಚಕ್ರವನ್ನು ಯಾರು ಕಂಡು ಹಿಡಿದವರು ಎಂದು ಖಚಿತವಾಗಿ ಗೊತ್ತಿಲ್ಲವಾದರೂ 3500 BC ಸೇರಿದ ಮೆಸಪಟೋನಿಯನ್ಸ್ ಈ ಚಕ್ರವನ್ನು ಬಳಸುತ್ತಿದ್ರು ಎಂಬ ಆಧಾರಗಳು ಸಿಕ್ಕಿವೆ. ಆದರೆ ಇವರು ಪ್ರಾರಂಭದಲ್ಲಿ ಚಕ್ರವನ್ನು ಮಣ್ಣಿನ ಮಡಕೆಗಳ ತಯಾರಿಯಲ್ಲಿ ಬಳಸ್ತಿದ್ರು. 3 ವರ್ಷಗಳ ನಂತರ ಅದರಲ್ಲಿ ವಾಹನಗಳ ತಯಾರಿಯನ್ನು ಮಾಡ್ತಾರೆ. ಈ ಚಕ್ರಗಳನ್ನು ಕಂಡು ಹಿಡಿಯೋಕ್ಕೂ ಮೊದಲು ಎಲ್ಲಿಗಾದರೂ ಹೋಗಬೇಕು ಎಂದರೆ ನಡೆದುಕೊಂಡು ಹೋಗ್ತಿದ್ರು ಅಥವಾ ಪ್ರಾಣಿಗಳ ಮೇಲೆ ಹೋಗ್ತಿದ್ರು. ಅದೇ ರೀತಿ ಪ್ರಾಣಿಗಳ ಮೇಲೆ ಸರಕನ್ನು ಸಾಗಣೆ ಮಾಡ್ತಿದ್ರು. ಆದರೆ ಚಕ್ರವನ್ನು ಹೇಗೆ ಬಳಸುವುದು ಎಂದು ಕಂಡು ಹಿಡಿದ ನಂತರ ಪ್ರಪಂಚ ಹೇಗೆ ಬದಲಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಯಾವ ಕ್ಷೇತ್ರದಲ್ಲಿ ನೋಡಿದರೂ ಕೂಡ ಚಕ್ರ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಚಕ್ರ ಇಲ್ಲ ಎಂದರೆ ನಮ್ಮ ಟೆಕ್ನಾಲಜಿ ಮುಂದೆ ಹೋಗೋದೇ ಇಲ್ಲ. ಅಂದರೆ ಚಕ್ರ ಇಲ್ಲದೆ ನಮ್ಮ ಪ್ರಪಂಚವಿಲ್ಲ. ಒಂದು ವೇಳೆ ಮಾನವ ಈ ಚಕ್ರವನ್ನು ಕಂಡು ಹಿಡಿಯದೇ ಇಲ್ಲದಿದ್ದರೆ ಒಂದು ಬಾರಿ ನೀವೇ ಊಹೆ ಮಾಡಿಕೊಳ್ಳಿ. ನನ್ನ ಪ್ರಕಾರ ಆ ಜೀವನನೇ ತುಂಬ ಅದ್ಭುತವಾಗಿರ್ತಿತ್ತು ಅನಿಸುತ್ತೆ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಂಬರ್ 5, 2019 March ಇಂಡೋನೇಷ್ಯಾದ ಸಮುದ್ರಕ್ಕೆ ಹೋದ ಸ್ಟ್ಯೂಬಾ ಡ್ರೈವರ್ಸ್ ಅಂಡರ್ ವಾಟರ್ನಲ್ಲಿ ಡ್ರೈವಿಂಗ್ ಮಾಡುತ್ತಿರುವಾಗ ಅಲ್ಲಿ ಒಂದು ಪರಿಚಯವಿಲ್ಲದ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಅವರಿಗೆ ಮನ ಕಲಕುವಂತಹ ಒಂದು ದೃಶ್ಯ ಕಾಣುತ್ತೆ. ಅದೇನು ಅಂದ್ರೆ ಡೂಗಾಂಗ್ ಎಂಬ ಸಮುದ್ರ ಜೀವಿಯನ್ನು ಒಂದು ಚೈನ್ನಿಂದ ಕಟ್ಟಿ ಹಾಕಿರ್ತಾರೆ. ಅದು ಕೂಡ ಸಮುದ್ರದೊಳಗೆ ಒಂದು ಕೇಜನ್ನು ನಿರ್ಮಾಣ ಮಾಡಿ ಅದನ್ನು ಕಟ್ಟಿ ಹಾಕಿರ್ತಾರೆ. ಆ ದೃಶ್ಯವನ್ನು ನೋಡಿದ ಅವರು ಶಾಕ್ ಆಗಿ ಹೋಗ್ತಾರೆ. ಹೊರಗಡೆಯಾದರೆ ಪ್ರಾಣಿಯನ್ನ, ಪಕ್ಷಿಯನ್ನ ಹಾಗೂ ಮನುಷ್ಯರನ್ನ ಕಟ್ಟಿ ಹಾಕೋದನ್ನ ನಾವು ನೋಡಿರ್ತೀವಿ. ಆದರೆ ಸಮುದ್ರದ ಒಳಗೆ ಒಂದು ಮೀನನ್ನು ಕಟ್ಟಿ ಹಾಕಿರುವುದು ಇದೇ ಮೊದಲ ಬಾರಿ. ನಂತರ ಆ ಸ್ಕ್ಯೂಬಾ ಡ್ರೈವರ್ಸ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಂತರ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಬಂದು ಅದನ್ನು ಕಾಪಾಡ್ತಾರೆ. ಅದೇ ರೀತಿ ಅವರು ಹೇಳಿದ ವಿಷಯವನ್ನು ನೋಡಿದ್ರೆ, ಅದಕ್ಕೆ ಆದ ಗಾಯಗಳನ್ನು ನೋಡಿದ್ರೆ, ಇದನ್ನು ತುಂಬಾ ವರ್ಷಗಳ ಕಾಲದಿಂದಲೂ ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದನ್ನು ಬಂಧಿಸಿದ ವ್ಯಕ್ತಿ ಸಿಕ್ಕಿ ಬೀಳ್ತಾನೆ. ಅವನು ಒಬ್ಬ ಟೂರಿಸ್ಟ್ ಗೈಡ್, ಪ್ರವಾಸಿಗರಿಗೆ ತೋರಿಸಲು ಈ ರೀತಿ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ತಾನೆ. ನಂತರ ಅವನನ್ನು ಜೈಲಿಗೆ ಕಳಿಸ್ತಾರೆ. ಆ ಜೀವಿಯನ್ನ ಸ್ವತಂತ್ರವಾಗಿ ಸಮುದ್ರಕ್ಕೆ ಬಿಡ್ತಾರೆ. ಈ ಮಾಹಿತಿ ಬಗ್ಗೆ ನಿಮಗೇನು ಅನಿಸ್ತು ಎಂದು ಕೆಳಗೆ ಕಮೆಂಟ್ ಮಾಡಿ. ನಂಬರ್ 6, ಕಾಕ್ರೋಚ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ. ಈ ಕಾಕ್ರೋಚ್ ಅಲ್ಲ, ಈ ಕಾಕ್ರೋಚ್. ಅದೇ ರೀತಿ ಇದನ್ನು ನೋಡಿದ್ರೆ ಸ್ವಲ್ಪ ಜನರಿಗೆ ಭಯ ಆಗುತ್ತೆ, ಅಸಹ್ಯ ಕೂಡ ಆಗುತ್ತೆ. ಆದರೆ ಚೈನಾದವರು ಮಾತ್ರ ಇವುಗಳ ಫಾರ್ಮಿಂಗ್ ಮಾಡಿ ಅದರಿಂದ ಸೂಪ್ ಅನ್ನು ತಯಾರಿಸಿ ಕುಡಿಯುತ್ತಾರೆ. ಆದರೆ ಈ ಜಿರಳೆಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಅದೇನೆಂದ್ರೆ 2007 ಅಂತರಿಕ್ಷದಲ್ಲಿ 33 ಜಿರಳೆಗಳು ಹುಟ್ಟುತ್ತವೆ. ಆದರೆ ಇಲ್ಲಿರುವ ಶಾಕಿಂಗ್ ವಿಷಯವೇನೆಂದ್ರೆ, ನಮ್ಮ ಭೂಮಿ ಮೇಲಿರುವ ಜಿರಳೆಗಳಿಗಿಂತ ಅಂತರಿಕ್ಷದಲ್ಲಿ ಹುಟ್ಟಿದ ಜಿರಳೆಗಳು ತುಂಬಾನೇ ಸ್ಟ್ರಾಂಗ್ ಇದೆ ಅಂತೆ. ವಿಜ್ಞಾನಿಗಳು ಅಂತರಿಕ್ಷಕ್ಕೆ ತುಂಬಾ ಜೀವಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ರಿಸರ್ಚ್ ಮಾಡ್ತಾರೆ. ಅದರಲ್ಲಿ ಕಾಕ್ರೋಚ್ ಕೂಡ ಒಂದು. ಅದೇ ರೀತಿ ಅಂತರಿಕ್ಷದಲ್ಲಿ ಮರಿಗಳಿಗೆ ಜನ್ಮವನ್ನು ನೀಡಿದ ಜೀವಿ ಕಾಕ್ರೋಚ್. ನಂಬರ್ 7, ಒಂದು ರಿಸರ್ಚ್ ನ ಪ್ರಕಾರ ಕಣ್ಣಿನಲ್ಲಿ ಬರುವ ಕಣ್ಣೀರಿನ ಹನಿಗಳಿಂದ ನೀವು ಯಾವ ಮೂಡ್ನಲ್ಲಿ ಇದ್ದೀರಾ ಎಂದು ತಿಳಿದುಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಕಣ್ಣೀರಿನ ಹನಿಗಳು ಬಲಭಾಗದಿಂದ ಬಂದರೆ ಅದು ಆನಂದ ಬಾಷ್ಪ. ಅದೇ ಕಣ್ಣೀರು ನಿಮ್ಮ ಎಡಭಾಗದ ಕಣ್ಣಿನಿಂದ ಬಂದರೆ ನೀವು ಸಂಕಟದಲ್ಲಿದ್ದೀರಾ ಎಂದರ್ಥ. ಇನ್ನು 2 ಕಣ್ಣುಗಳಿಂದ ನೀರು ಬಂದರೆ ಅದು ನಿಮ್ಮೆಲ್ಲರಿಗೂ ತಿಳಿದೇ ಇರುತ್ತೆ, ಅವರು ತುಂಬಾನೇ ದುಃಖದಲ್ಲಿ ಇದ್ದಾರೆ ಅಂತ. ಸೊ ಫ್ರೆಂಡ್ಸ್, ಇವಾಗಿದ್ದವು ಇವತ್ತಿನ ಆಶ್ಚರ್ಯಕರ ವಿಷಯಗಳು. ಇವುಗಳಲ್ಲಿ ಯಾವ ವಿಷಯ ನಿಮಗೆ ತುಂಬಾನೇ ಇಷ್ಟವಾಯಿತು ಎಂದು ಕೆಳಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕುತೂಹಲದಿಂದ ಕಾಯ್ತಾ ಇರಿ. ಇನ್ನೊಂದು ಕುತೂಹಲದ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ 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 ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.